ಒಬ್ಬರೊಂದು ಮಾತನ್ನು ಬರೆದಿದ್ದಾರೆ ಬಂಧುಗಳೇ, ನಾನು ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ವ್ಯವಸಾಯ ಮಾಡೋರಿಗೆಲ್ಲ ಲಾಭನೇ ಆಗ್ತಿಲ್ಲ, ಹಾಗೆ ಆರೋಗ್ಯವಂತರೆಲ್ಲ ಸಾವು ತಪ್ಪಿಸ್ಕೊಳ್ತಾ ಇಲ್ಲ, ತುಂಬಾ ಓದ್ದವ್ರಿಗೆಲ್ಲ ಕೆಲಸ ಸಿಗ್ತಾ ಇಲ್ಲ. ನೋಡು, ಚೆನ್ನಾಗಿದ್ರು 10 ಎಕರೆ ಗದ್ದೆ ಇದ್ರು ಏನು ಸಿಗ್ತಿಲ್ಲ, ಅವೆಲ್ಲ ದುರ್ಲಭ. ದೈವ ಬಲ ಬೇಕು, ಜೊತೆಗೆ ಮದ ಬರಬಾರ್ದು ಮನುಷ್ಯನಿಗೆ. ಮದ ಯೌವನ ಮದ, ಕುಲ ಮದ, ವಿದ್ಯಾ ಮದ ಇವೆಲ್ಲ ಬರ್ತವ. ಸ್ವಲ್ಪ ಹುಷಾರಾಗಿರ್ಬೇಕು. ಬೆಳಗ್ಗೆ ಎದ್ದು ದೇವ್ರ ಕೈ ಮುಗಿದು ಇಂತಿಂಥದ್ದು ಕೊಡು ಅಂತ ಕೇಳ್ತೀವಲ್ಲ, ಇಂತಿಂಥದ್ದು ಕೊಡಬೇಡ ಅಂತ ಕೇಳ್ಬೇಕು. ಇನ್ನೊಬ್ರು ಬದುಕು ನೋಡಿ ಸಂಕಟ ಪಡೋ ಬುದ್ಧಿ ಕೊಡಬೇಡ, ನಾನು ನಾನು ಅಂತ ಮೆರೆಯೋ ಬುದ್ಧಿ ಕೊಡಬೇಡ, ಇವೆಲ್ಲ ಕೇಳ್ಬೇಕು. ಅದರಲ್ಲೂ ಕೂಡ ಅತ್ಯಂತ ಕೆಟ್ಟದ್ದು ಅಹಂಕಾರ. ಅಂಗನೇರು ಒಲಿಯುವುದು, ಬಂಗಾರ ದೊರಕುವುದು, ಸಂಗ್ರಾಮದಲ್ಲಿ ಜಯ ಸಿಗುವುದು, ಇವು ಮೂರು ಸಂಗಮೇಶ್ವರನ ದಯ ಕಾಣು ಸರ್ವಜ್ಞ ಅಂತ ಹೇಳೋ ದೊಡ್ಡ. ಏನಾದ್ರು ಗಳಿಸಿದ್ದೀವಿ ಅಂದ್ರೆ ಅದು ಭಗವಂತನ ಕೃಪೆ ಕಾರಣ. ಕೆಲವರು ಅನ್ಕೊಂಡ್ಬಿಡ್ತಾರೆ ನನ್ನಿಂದನೇ ಎಲ್ಲ ಆಗ್ತಿದೆ ಅಂತ. ಯಾರೋ ನಮ್ಮೂರೊಬ್ರು ಪ್ರೊಫೆಸರ್ ಆಗಿದ್ರು ಮೈಸೂರಲ್ಲಿ, ಜಾಸ್ತಿ ಓದ್ಬಿಟ್ಟಿದ್ದ ವಯ್ಯ. ಎಷ್ಟು ಓದಿದ್ದ ಅಂದ್ರೆ ಅವನ ಹೆಸರು ಮುಂಚೆರೆ ಲೈನ್ ಆಗೋದು ಬರೆದ್ರೆ. ಓದ್ಬಿಟ್ಟಿವನಿ ಅಂತ ಅಹಂಕಾರ ಪುಣ್ಯಾತ್ಮನಿಗೆ. ಊರಿಗೆ ಬಂದ್ಬಿಟ್ರೆ ಎಲ್ಲ ಅವ್ನ ಮೂಲೆಲ್ಲೋ ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಡುವ, ಯಾಕೆಂದ್ರೆ ಅವನ ಜೊತೆ ಮಾತಾಡೋಕೆ ಯಾರಿಗೂ ಅರ್ಹತೆ ಇಲ್ಲ ಅಂತ ಅವನ ಲೆಕ್ಕಾಚಾರ. ನಾ ಜಾಸ್ತಿ ಓದ್ಬಿಟ್ಟಿವನಿ, ನನ್ನ ಜೊತೆ ಯಾರು ಮಾತಾಡ್ರಿ ಊರಲ್ಲಿ ಅಂತ. ಪಕ್ಕದಲ್ಲಿ ಯಾರೋ ಕೂತ್ಕೊಂಡ್ಬಿಟ್ರೆ ನಿನ್ನ ಹೆಸರೇನು ಅಂತ ಕೇಳ್ತಿರ್ಲಿಲ್ಲ, ನೀನ್ ಯಾವೂರು ಅಂತ ಕೇಳ್ತಿರ್ಲಿಲ್ಲ, ಎಷ್ಟು ಓದಿದಿ ಅಂತ ಕೇಳ್ತಿದ್ದು ಮೊದ್ಲು. ಅವನ ಪಕ್ಕ ಕೂತ್ಕೋಬೇಕಾದ್ರೆ ಡಿಗ್ರಿ ಪಾಸ್ ಮಾಡ್ಕೊಂಡೇ ಕೂತ್ಕೋಬೇಕು ನಾವು ಅಂತ ಹಣೆ ಬರ. ಯಾರು ಊರಿಂದ ಲಗ್ನ ಪತ್ರಿಕೆ ತಗೊಂಡು ಹೋಗೋರು ಮಕ್ಳು ಮದುವೆ ಕರೀಕವನ್ನ, ಓದೋರ ಟೀ ಕುಡಿಯಪ್ಪ, ಕಾಫಿ ಕುಡಿಯಪ್ಪ, ದುರ್ದಿನ ಬಂದಿದ್ದಿ ಊರಲ್ಲಿ ಚೆನ್ನಾಗಿ, ಅವರೆಲ್ಲ ಏನು ಕೇಳ್ತಿರ್ಲಿಲ್ಲ. ಮಗಳು ಮದುವೆ ಮಾಡ್ತಿದ್ಯಾ, ಏನು ಓದವಳೆ ನಿನ್ನ ಮಗಳು? ಓದಿಲ್ಲ ಸ್ವಾಮಿ. ಓದಿಲ್ವಾ? ನಿನ್ನ ಅಳಿಯ ಇವನು ಮದುವೆ ಮಾಡ್ತಿದ್ದೆ ಹುಡುಗ, ಅವನು ಅವನು ಓದಿಲ್ಲ. ಥೋ, ಇವ್ರಿಗೆ ಯಾಕಯ್ಯ ಮದುವೆ ಅಂತ ಬಿಸಾಕ್ಬಿಡುವ ಲಗ್ನ ಪತ್ರಿಕೆ. ಲಗ್ನ ಪತ್ರಿಕೆ ಹೆಂಗಾರು ಕೇಳಲಿ, ತಿಥಿ ಕಾರ್ಡ್ ತಗೊಂಡು ಹೋದ್ರು ಕೇಳುವ ಸತ್ವಗ್ರು ಎಷ್ಟು ಓದಿದ್ದ ಅಂತ. ಎಲ್ಲ ಬೈಕ ಬರೋರು, ಇವನಿಗೇನು ಓದನು ಚಿಡ್ಕ ಕೂತಿದ್ದು ಅಂತ ಓದನುಚ್ಚು. ಒಂದ್ಸಲ ಬೆಂಗಳೂರಿಗೆ ಹೋಗ್ಬೇಕಾಯ್ತು, ಮೈಸೂರಲ್ಲಿ ಟ್ರೈನ್ ಹತ್ತು ಕೂತ್ಕೊಂಡ್ರು, ಪಕ್ಕ ಸೀಟ್ ಖಾಲಿ ಇದೆ. ಅವ್ರು ಅನ್ಕೊಂಡ್ರು ಹೆಂಗೋ ಮಂಡಿಗೆ ಹೋಗಿ ಟ್ರೈನ್ ನಿಂತ್ಕಂತದೆ, ಯಾರಾದರೂ ನನ್ನಂಥ ವಿದ್ಯಾವಂತ ಬಂದು ಪಕ್ಕದಲ್ಲಿ ಕೂತ್ಕೊಬಿಟ್ರೆ ಬೆಂಗಳೂರು ಗಂಟು ಅರಟೆ ಹೊಡ್ಕೊಂಡು ಹೋಮ ಅಂತ ಇವನ್ ಲೆಕ್ಕಾಚಾರ. ಮಂಡಿಗೆ ಬಂದು ಟ್ರೈನ್ ನಿಂತ್ಕತ್ತು, ಬಾಗಿಲ ಕಡೆ ನೋಡ್ತಿದ್ರು ಪ್ರೊಫೆಸರ್ ಯಾರು ಬಂದವರೋ ಕಾಣೆ ಅಂತ. ಯಾರೋ ಮುದುಕಪ್ಪ, ಮಗಳು ಬೆಂಗಳೂರಲ್ಲಿ ಅವಳೆ ನೋಡು ಹೊರಟುಬಿಟ್ಟವನು ಇವನು. ಏನೊಂದು ತೆಂಗಿನಕಾಯಿ ಹಿಡ್ಕೊಂಡು ಒಂದು ಅರ್ಧ ಮೂಟೆ ಅಕ್ಕಿ ಬೇರೆ ಹಿಡ್ಕೊಂಡು ಹೆಗಲ ಮೇಲೆ ಪಂಚೆ ಹಾಕೊಂಡು ಪಟಪಡಿ ಚಡಿಲಿ ಬಂದು ತಟಾರಂಗೆ ಕೂತ್ಕೊಂಬಿಟ್ಟ. ತಲೆ ಕೆಟ್ಟೋಯ್ತು ಅವನಿಗೆ. ಏಯ್, ಯಾವ ಊರು ಅಂದ. ಇದ್ಯಾಕಪ್ಪ ಧನಾದ ಸಂಘ ಅದರ್ಸಿ ಇಲ್ಲಿ ಅನಿಯಂಬಾಡಿ ಅಂದ ಅವನು. ಹೌದಾ, ಎಷ್ಟು ಓದಿದೀಯ ಅವ, ಎಷ್ಟು ಓದಿದೀಯ ಅಂದರು. ಅಪ್ಪ, ಓದು ಸುದ್ದಿನ ಅಂತ ಯಾಕೆ ಕೇಳಿ ನೀನು, ಈ ಸ್ಕೂಲ್ ಹೆಂಗದೆ ಅಂತ ನೋಡಲಿಲ್ಲ ನಾನು ಅಂದ ಅವನು. ಹೋಗಿ ದೂರ ಕೂತ್ಕೊಬಿಡು ಅಂದರು. ಯಾಕಪ್ಪ ಅಂದ. ಯಾಕೆ ಅಂದರೆ ನಾನು ಜಾಸ್ತಿ ಓದಿವ ಕಣಯ್ಯ, ನಾ ತುಂಬ ಓದಿದ್ದೀನಿ, ನನ್ನ ಪಕ್ಕ ಕೂತ್ಕೊಳ್ಳೋಕೆ ಏನು ಅರ್ಹತೆ ಇದೆ ನಿನಗೆ? ನೀನು ಓದಿಲ್ಲ, ನಾನು ಓದಿದ್ದೀನಿ, ದೂರ ಕೂತ್ಕೋ ಅಂದರು. ಮುದುಕಪ್ಪ ಅಂದ. ಸ್ವಾಮಿ, ನೀವು ಓದಿದ್ರು ಕಾಸು ಕೊಟ್ಟೆ ಟಿಕೆಟ್ ತಗೊಂಡಿರೋದು, ನಾವು ಓದಿದ್ರು ಕಾಸು ಕೊಟ್ಟೆ ಟಿಕೆಟ್ ತಗೊಂಡಿರೋದು, ರೈಲೇ ನಿಮ್ಮ ಅಪ್ಪಂದಲಕ್ಕ ಕೂತ್ಕೋ ಅಂತ ಹೇಳ್ಬಿಟ್ಟು ಕೂತ್ಕೊಬಿಟ್ಟು ಕೋಪ ಬಂದ್ಬಿಡ್ತೀವ ಹಿಂಗೆ. ನಿನ್ನಂಥವ್ರು ಓದ್ದೆ 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 ನಮ್ಮ ದೇಶ ಹಾಳಾಗಿ ಹೋಗೋದೆ ಅಂದರು. ಅದಕ್ಕೆ ಮುದುಕಪ್ಪ ಅಂದ, ಅಯ್ಯೋ ಸುಮ್ಮ ಕೂತ್ಕಪ್ಪ, ನಂಗೂ ಗೊತ್ತಕನ, ಓದ್ರ ಕತೆ ನಾನು ಕಾಣ್ಣ, ಕೂತ್ಕ ಸುಮ್ಮನೆ. ನಮ್ಮೂರಲ್ಲಿ ಯಾರೂ ಜಾಸ್ತಿ ಓದಲಿಲ್ಲ, ಒಂದು 4-5 ಜನ ಅರ್ಧಂಬರ್ಧ ಓದ್ಬಿಟ್ಟು ಡೈರಿತೋ ಪೇಪರ್ ಅಂತ ಕೂತ್ಕೋತಾರೆ. ಆ ನನ್ನ ಮಕ್ಕಳೇ ನಮ್ಮೂರು ಹಾಳು ಮಾಡಿ ಮಡ್ಗವ್ರೆ ಅಂದ ಅವನು. ಹಿಂಗೆ ಅನ್ನಲ್ಲ ಅಂತ ಕೋಪ. ಪ್ರೊಫೆಸರ್ ಅನ್ಕೊಂಡ್ರು ಏನೋ ಮಾಡಿ ಮುದುಕಂಗೆ ಬುದ್ಧಿ ಕಲಿಸ್ಬೇಕು, ನಾನು ಬೆಂಗಳೂರಿಗೆ ಹೋಗೋದು ಬುದ್ಧಿ ಕಲಿಸ್ಬೇಕು, ಏನು ಮಾಡೋದು, ಹೆಂಗಾರ ಮಾಡಿ ಒಂದು ತವರು ದುಡ್ಡೆಲ್ಲ ಕಿತ್ಕೊಂಡ್ಬಿಟ್ರೆ ಮೆಜೆಸ್ಟಿಕಲ್ಲಿ ಭಿಕ್ಷೆತ್ವಂಗೆ ಮಾಡಾಕ್ಬಿಡ್ಬೇಕು ಅಂತ ಅವ್ರು. ಆಮೇಲೆ ಮಾತಾಡ್ಸಿದ್ರು, ನೋಡೋ ನನ್ನ ಪಕ್ಕ ಕೂತ್ಕೋಬಾರ್ದಾಯ್ತು, ಕೂತ್ಕೊಂಡಿದ್ದಿ ಆಯಿತು, ನಾನು ಓದಿವ್ನಿ ನೀನು ಓದಿಲ್ಲ ತಾನೆ, ಈಗ ನಾನು ಬುದ್ಧಿವಂತನ ನೀನು ಬುದ್ಧಿವಂತನ ಗೊತ್ತಾಯ್ತದೆ, ನನ್ನ ಜೊತೇಲಿ ಒಂದು ಆಟ ಆಡ್ಬಿಡು ಅಂದರು. ಏನು ಆಟವಪ್ಪ ಅಂದ. ಏನಿಲ್ಲ, ನಾನು ನಿಂಗೊಂದು ಪ್ರಶ್ನೆ ಕೇಳ್ತೀನಿ, ನೀನು ನನಗೆ ಉತ್ತರ ಕೊಡು, ನಿನಗೆ ಉತ್ತರ ಕೊಡು, ಬರದೇ ಹೋದ್ರೆ 100 ರೂಪಾಯಿ ದಂಡ ಕಟ್ಬಿಡು.
ಹಾ ಆಯ್ತು. ಆಮೇಲೆ ನೀನು ನಂಗೊಂದು ಪ್ರಶ್ನೆ ಕೇಳು, ನೀನು ಕೇಳು ಪ್ರಶ್ನೆಗೆ ನಂಗೆ ಉತ್ತರ ಕೊಡಕ್ಕೆ ಬರದೇ ಹೋದ್ರೆ ನಾ ಪ್ರೊಫೆಸರ್ ಕಣ ಮೈಸೂರಲ್ಲಿ 1,000 ರೂಪಾಯಿ ಕೊಟ್ಬಿಡ್ತೀನಿ ಅಂದರು. ಅವ್ರು ಅನ್ಕೊಂಬಿಟ್ರು ನಾ ಜಾಸ್ತಿ ಓದಿವ್ನಿ, ಅವ್ನು ಕೇಳು ಪ್ರಶ್ನೆಗೆಲ್ಲ ಉತ್ತರ ಕೊಡ್ತೀನಿ, 1,000 ರೂಪಾಯಿನ ಆಸೆ ತೋರಿಸ್ಬಿಟ್ಟು ಆಟಕ್ಕೆ ಕರೆದು ಬಿಡಬೇಕು, ಒಂದೊಂದೇ ಪ್ರಶ್ನೆ ಕೇಳೋದು, 100 ರೂಪಾಯಿ ಕಿತ್ಕೊಳ್ಳೋದು, ಬರೀ ಕೈಲಿ ನಿಲ್ಲಿಸ್ಬೇಕು ಅಂತ ಅವರು. ಮುದುಕಪ್ಪ ಅಂದ, ಸ್ವಾಮಿ ಆಟ ಚೆನ್ನಾಗದೆ ಆಡುವ ಪಾಪ, ದೊಡ್ಡ ಮನುಷ್ಯರು ನೀವು ಕೇಳ್ತಿದ್ದೀರಿ, ನಾನು ಆಡ್ತೀನಿ, ಆದರೆ ಮೊದಲನೇ ಪ್ರಶ್ನೆ ನಾನೇ ಕೇಳ್ಬಿಡ್ತೀನಿ ಅಂದ ಅವನು. ಮುದುಕಪ್ಪ ಕೇಳು ಅಂದರು. ಸ್ವಾಮಿ ಏನಿಲ್ಲ, 20 ತಲೆ 40 ಕೈ 60 ಕಾಲು ಯಾವ ಪ್ರಾಣಿಗಿದ್ದದು ಅಂದ. ಪ್ರೊಫೆಸರ್ಗೆ ಲಕ್ಕ ಹೊಡೆದಂಗೆ ಆಗ್ಬಿಡ್ತು ಕುಂತುತ್ತ. ಇದ್ಯಾವ ಸೀಮೆ ಪ್ರಾಣಿ ಅವ್ನು ಕಾಣಲ್ಲಪ್ಪ, ಏನ ಹಿಂಗೆ ಕೇಳ್ಬಿಟ್ಟೆ ಅಂದರು. ನೀನೇ ಅಂದಲ್ಲಪ್ಪ ಹೆಂಗಾರ ಕೇಳು ಅಂತ ಹೇಳು ಅಂದ. 10 ನಿಮಿಷ ಟೈಮ್ ಕೊಡು ಹೇಳ್ಬಿಡ್ತೀನಿ ಅಂದರು. 10 ನಿಮಿಷ ಯಾಕೆ ರಾಮನಗರಕ್ಕೆ ಹೋಗಂಟು ಹೇಳು, ಮನೆ ಕತ್ತೀನಿ ಅಂತ ಒಲಿಕೆ ಮನೆ ಕಂಡೆ ಬಿಟ್ಟ. ಮೊಬೈಲ್ ತಗೊಂಡು ಹುಡುಕ್ತಾರೆ ಹುಡುಕ್ತಾರೆ, ಯೂಟ್ಯೂಬು ಗೂಗಲು ಎಲ್ಲೂ ಸಿಕ್ಕೋಲ್ತು ಪ್ರಾಣಿ. ಕೊನೆಗೆ ಅವರೇನು ಮಾಡಿದ್ರು, ಮೆಲ್ಲಗೆ ತಲೆ ಬಕ್ಕಂಡು ಇವ್ರಿಗಿಂತ ಜಾಸ್ತಿ ಓದೋನೊಬ್ಬಿದ್ದ ಅವ್ರ ಫ್ರೆಂಡ್, ಅವನಿಗೆ ಫೋನ್ ಮಾಡಿದ್ರು. ಹಲೋ, 20 ತಲೆ ಯಾರಿಗಿದ್ದದೋ ಅಂದರು. ಅವನಂದ ಇರುವುದೊಂದು ತಲೆಯೇ ಕೆಟ್ಟೋಗದೆ ಮಡ್ಗಪ್ಪ ಫೋನ್ ಇಷ್ಟೊತ್ತಿಗೆ ಯಾಕೆ ಮಾಡಿದ್ದೆ, ನಂಗೆ ತಲೆ ಕೆಟ್ಟೋಗಿ ಕೂತದೆ ಅಂದ. ಉತ್ತರ ಗೊತ್ತಿಲ್ಲ. ಪ್ರೊಫೆಸರ್ ಕಿಟಕಿ ಕಟ್ತೀರಿ ಈಗ ಕೂತ್ಕೊಬಿಟ್ಟಾರೆ, ವಯ್ಯ ಬಿಡ್ತಿಲ್ಲ. ಹೇಳಿ ಸ್ವಾಮಿ ಹೇಳಿ ಸ್ವಾಮಿ ಹೇಳಿ ಸ್ವಾಮಿ ಅಂದ. ಅವರು ಗೊತ್ತಿಲ್ಲ ಕಣೋ ಅಂದರು. ಗೊತ್ತಿಲ್ಲ ಅಂದ್ಬಿಟ್ರೆ ಅದಪ್ಪ, ನೀನು ಅಂದಿದ್ದಲ್ಲ ನೀ ಕೇಳು ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಬರೆದ್ರೆ 1,000 ರೂಪಾಯಿ ಕೊಡ್ತೀನಿ ಅಂತ. ಕೊಟ್ಬಿಡಪ್ಪ ಅಂದ ಅವನು. ಏನು ಮಾಡೋದು, ಸುತ್ತ ಬೇರೆ ಜನ ಕೂತವ್ರೆ, ಏನು 1,000 ಕೈ ಕೊಟ್ಬಿಟ್ರು. ಪ್ರೊಫೆಸರ್ ಅಂದರು, ಈಗ ನಾನು ಕೇಳ್ತೀನಿ ಪ್ರಶ್ನೆಯ ಅಂದರು. ಕೇಳಪ್ಪ ಧರ್ಮ ಅಲ್ವೇ, ನಾ ಕೇಳಿದ್ಮೇಲೆ ನೀನು ಕೇಳಬೇಕು ಅಂದ. ಅದೇ ಪ್ರಶ್ನೆ, 20 ತಲೆ 40 ಕೈ 60 ಕಾಲು ಯಾವ ಪ್ರಾಣಿಗಿದ್ದದ್ದು ಹೇಳು ಅಂದರು. ನನಗೂ ಗೊತ್ತಿಲ್ಲಕ್ಕಂತ 100 ರೂಪಾಯಿ ವಾಪಸ್ ಕೊಟ್ಬಿಟ್ಟು. ಸ್ವಾಮಿ ಇನ್ನೊಂದು ಕೇಳನೆ ಅಂದ. ನಿಂದ ಅಮ್ಮಯ್ಯ ಸುಮ್ಮನೆ ಕೂತ್ಕೊಬಿಡಪ್ಪ, ಬೆಂಗಳೂರಿಗೆ ಹೋಗಂಟ ನೀನು ಸುದ್ದಕ್ಕೆ ನಾ ಬರುವುದಿಲ್ಲ ಅಂದರು. ಈ ಜಗತ್ತಲ್ಲಿ ಯಾರೂ ಕೀಳಲ್ಲ, ಯಾರೂ ಕ್ಷುಲ್ಲಕ ಅಲ್ಲ. ಆದ್ದರಿಂದ ನಾವು ಯಾವತ್ತೂ ಕೂಡ ಹಾವು ಕಚ್ಚಿದವರು ಬದುಕಿಸ್ಬೋದಂತೆ ಅಹಂಕಾರ ಬಂದವ್ರು ಬದುಕೋದು ಕಷ್ಟ. ಕೊಟ್ಟಿರುವಂಥ ಸಂತಸ್ತು, ಕೊಟ್ಟಿರುವಂಥ ಹಣ, ಗಳಿಸಿರುವಂಥ ವಿದ್ಯೆ ಇವೆಲ್ಲ ಕೂಡ ಸಂಸ್ಕಾರ ಕೊಡಬೇಕೇ ಹೊರತು ಅಹಂಕಾರ ಕೊಡಬಾರದು. ಬಹಳ ಜನ ನೋಡಿ ಹೇಳ್ತಾರೆ, ಸರ್ ಅಷ್ಟೆಲ್ಲ ದೊಡ್ಡ ಮನುಷ್ಯ, ಇಟ್ಸ್ ಸಿಂಪಲಾಗಿ ಅವ್ರಿಗೆ ಗೊತ್ತಾ ಸರ್, ಹಂಗಿರ್ಬೇಕಲ್ವ ಅಂತ. ಇವತ್ತು ಯಾರಾದರೂ ಆತ್ಮೀಯತೆಯಿಂದ ಹೆಗಲ ಮೇಲೆ ಕೈ ಇಟ್ಟರೆ ನಮ್ಮವರು ಅಂತ ಒಪ್ಕೊಂಡ್ಬಿಡ್ತೀವಿ ನಾವು. ಅಷ್ಟು ಆತ್ಮೀಯತೆ. ಹಾಗೆ ಜನರ ಮನಸ್ಸನ್ನು ಗೆಲ್ಲಬೇಕು, ಮದ ದೂರ ಇರಬೇಕು, ಮನಸ್ಸನ್ನು ಗೆಲ್ಲಬೇಕು. ಈ ಮೂಲಕ ಮನುಷ್ಯ ಉನ್ನತಿಯತ್ತ ಸಾಗಬೇಕು.